ವಿದ್ಯಾರ್ಥಿಗಳೇ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಎಸ್ ಎಸ್ ಪಿ ಲೇಬರ್ ಸ್ಕಾಲರ್ಶಿಪ್ ಇಂಪಾರ್ಟೆಂಟ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳ ಎಸ್ ಎಸ್ ಪಿ ಲೇಬರ್ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಕೆಲವೊಂದು ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಗಿದೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಇದೆ ಇನ್ನೂ ಕೆಲವೊಂದು ವಿದ್ಯಾರ್ಥಿಗಳಿಗೆ ಸ್ಟೇಟಸನ್ನು ಯಾವುದೇ ರೀತಿ ಶೋ ಮಾಡ್ತಾ ಇಲ್ಲ ಸದ್ಯಕ್ಕೆ ನಾನು ಡಿಪಾರ್ಟ್ಮೆಂಟಾಗಿ ಮಾಡಿದೆ ಮಾಡಿದ್ದೆ ಡಿಪಾರ್ಟ್ಮೆಂಟಲ್ಲಿ ಏನನ್ನು ಮಾಹಿತಿ ಹೇಳಿದ್ರು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ವೀಡಿಯೋ ಇಷ್ಟಾದ ಲೈಕ್ನ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಆಗಿ ಡೈಲಿ ಕೂಡ ಅಪ್ಡೇಟ್ ಕೂಡ ಬರ್ತಾ ಹೋಗ್ತದೆ ನಂತರ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಸ್ಟೇಟಸ್ನ ಶೋ ಮಾಡ್ತಾ ಅವರು ತಮ್ಮ ಡಿಪಾರ್ಟ್ಮೆಂಟ್ನ ಕಂಡುಕೊಂಡೋಗುತ್ತೆ ಡಿಪಾರ್ಟ್ಮೆಂಟ್ದು ವಾಟ್ಸಪ್ ನಂಬರ್ ಇರುತ್ತೆ ಅಲ್ಲಿ ಕಂಡಕ್ಟ್ ಮಾಡಬೇಕಾಗುತ್ತೆ ನಾನು ಕೂಡ ಡಿಪಾರ್ಟ್ಮೆಂಟ್ ವಾಟ್ಸಪ್ ನಂಬರ್ ಕಂಡುಕ್ಟ್ ಮಾಡಿದ್ದೆ ಅವರು ಡಿಪಾರ್ಟ್ಮೆಂಟ್ರ ಒಂದು ಫಾರ್ಮ್ ಕೊಡ್ತಾರೆ ಯಾವೆಲ್ಲ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನ ಯಾರು ಎಲಿಜಿಬಲ್ ಇದ್ದಾರೆ ಆ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಸ್ಟೇಟಸ್ನ ಡಿಪಾರ್ಟ್ಮೆಂಟ್ ಸ್ಟೇಟಸ್ನ ಇನ್ನೂ ಕೂಡ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಶೋ ಮಾಡ್ತಾ ಅವರು ಒಂದು ಫಾರ್ಮ್ನ ಕೊಡ್ತಾರೆ ಆ ಫಾರಾಮ್ನ ಫಿಲ್ ಮಾಡಬೇಕಾಗುತ್ತೆ ಆ ಫಾರ್ಮ್ನ ಫಿಲ್ ಮಾಡಿದ ನಂತರ ಅವ್ರು ಹೇಳ್ತಾರೆ ವೆಯ್ಟ್ ಮಾಡಬೇಕಾಗುತ್ತೆ ಡಿಪಾರ್ಟ್ಮೆಂಟರು ಹೇಳ್ತಾರೆ ವೆಯ್ಟ್ ಮಾಡಬೇಕಾಗುತ್ತೆ ನೀವು ಕೂಡ ವೆಯ್ಟ್ ಮಾಡಿದ್ರೆ ನಿಮಗೆ ಕೂಡ ಸ್ಟೇಟಸ್ ಕೂಡ ಶೋ ಮಾಡ್ತಿದ್ದೆ ಒಬ್ಬ ವಿದ್ಯಾರ್ಥಿ ಕೂಡ ಇದೇ ರೀತಿ ಆಗಿತ್ತು ಅವ್ರದ್ದು ಕೂಡ ಇದೇ ರೀತಿ ಸ್ಟೇಟಸ್ ಅನ್ನು ಕೂಡ ಈಗ ಪ್ರೆಸೆಂಟ್ ಮುಂದ್ಬಿಟ್ಟು ಶೋ ಮಾಡ್ತಾ ಇದ್ದೆ ನೀವು ಏನು ಮಾಡಬೇಕಂತ ಮಾಡಬೇಕಾಗುತ್ತೆ ಅಂದರೆ ನೀವು ಕೂಡ ಲೇಬರ್ ಸ್ಕಾಲರ್ಶಿಪ್ಗೆ ಆಲ್ರೆಡಿ ನಿಮ್ಮದು ಡಿಪಾರ್ಟ್ಮೆಂಟು ಅಪ್ಡೇಟ್ ಅಥವಾ ನಿಮ್ಮದು ಸ್ಟೇಟಸ್ ಕೂಡ ಶೋ ಮಾಡ್ತಿದ್ರೆ ಏನು ಪ್ರಾಬ್ಲಮ್ ಇಲ್ಲ ನೀವು ವೆಯ್ಟ್ ಮಾಡಬೇಕಾಗುತ್ತೆ ನಿಮ್ಮ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಆಟೋಮೆಟಿಕಾಗಿ ಕ್ರೆಡಿಟ್ ಆಗುತ್ತೆ ಬಟ್ ಯಾವ ವಿದ್ಯಾರ್ಥಿ ಸ್ಟೇಟಸ್ ಶೋ ಮಾಡ್ತಾ ಇಲ್ಲ ಆ ವಿದ್ಯಾರ್ಥಿಗಳಿಗೆ ಆ ಡಿಪಾರ್ಟ್ಮೆಂಟ್ ನಂಬರ್ ಕಾಂಡಕ್ಟ್ ಮಾಡಿ ಆ ಫಾರ್ಮ್ನ ಫಿಲ್ ಮಾಡಿದ್ರೆ ನಿಮಗೆ ಸ್ಟೇಟಸ್ ಬಂದುಬಿಟ್ಟು ಶೋ ಮಾಡುತ್ತೆ ಅಂತೇಳಿ ನಾನು ಕೂಡ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಬಟ್ ಅವರು ಕೂಡ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ದಾರೆ ಇನ್ನೂ ಕೂಡ ನಾವು ಡೀಟೇಲ್ಸನ್ನು ಸಬ್ಮಿಟ್ ಮಾಡಿದ್ದೀವಿ ಇನ್ನೂ ಕೂಡ ನಮ್ಮ ಸ್ಟೇಟಸ್ ಇನ್ನೂ ಕೂಡ ಶೋ ಮಾಡ್ತೀರ ಅಂತ ಹೇಳಿದ್ರೆ ಆ ವಿದ್ಯಾರ್ಥಿಗಳು ವೆಯ್ಟ್ ಮಾಡಬೇಕಾಗುತ್ತೆ ಅವರು ಕೂಡ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ದಾರೆ ವೆಯ್ಟ್ ಮಾಡಿ ನಿಮಗೆ ಅಪ್ಡೇಟ್ ಮಾಡ್ತೀವಿ ಇನ್ನೂ ಕೂಡ ಸಾಕಷ್ಟು ಅಪ್ಲಿಕೇಶನ್ ಅಪ್ಲಿಕೇಶವು ಪೆಂಡಿಂಗ್ ಇದಾವೆ ಅವನ್ನೆಲ್ಲ ಅಪ್ಡೇಟ್ ಮಾಡಿ ಅಂತರ ನಾವು ಕೂಡ ಅಪ್ಡೇಟ್ ಮಾಡ್ತೀವಿ ಅಂತೇಳಿ ತಿಳಿಸಿರುತ್ತಾರೆ ಯಾವ್ಯಾವ ವಿದ್ಯಾರ್ಥಿಗಳು ಲೇಬರ್ ಸ್ಕಾಲರ್ಶಿಪ್ಗೆ ತೊಂದರೆ ಮುಗಿಸ್ತೀರಾ ಅವರು ಡಿಪಾರ್ಟ್ಮೆಂಟ್ ವಾಟ್ಸಪ್ ನಂಬರ ಕಂಡಕ್ಟ್ ಮಾಡಬೇಕಾಗುತ್ತೆ ಫಾರ್ ಡಿಪಾರ್ಟ್ಮೆಂಟ್ ವಾಟ್ಸಪ್ ನಂಬರ್ ಬೇಕು ಯಾಕಂದರೆ ಜಸ್ಟ್ ಕಮೆಂಟ್ ಮಾಡಿ ಅಥವಾ ನಾನು ಡಿಸ್ಕ್ರಿಪ್ಷನ್ ಬೇಕಾದರೆ ಡಿಪಾರ್ಟ್ಮೆಂಟ್ ವಾಟ್ಸ್ ನಂಬರ್ನ ಕೊಟ್ಟಿರ್ತೇನೆ ಕೇಸ್ ಇಲ್ಲ ಅಂದರೆ ನೀವು ಕಮೆಂಟ್ ಮಾಡಿ ತಿಳಿಸಿ ಲೇಬರ್ ಸ್ಕಾಲರ್ಶಿಪ್ ಬೇಗ ನಿಮಗೆ ಕ್ರೆಡಿಟ್ ಆಗುತ್ತೆ ಇನ್ ಕೇಸ್ ಯಾವೆಲ್ಲ ವಿದ್ಯಾರ್ಥಿಗಳು ಈ ತೊಂದರೆ ಅನುಭವಿಸಿದ್ರೆ ಕಮೆಂಟ್ ಮಾಡಿ ಅಥವಾ ಡಿಪಾರ್ಟ್ಮೆಂಟ್ನ ಕರೆಕ್ಟ್ ಮಾಡೋಕ್ಕಾಗುತ್ತೆ ಡಿಪಾರ್ಟ್ಮೆಂಟ್ ವಾಟ್ಸಪ್ ನಂಬರ್ ಅಥವಾ ಡಿಪಾರ್ಟ್ಮೆಂಟ್ ನಂಬರಿಗೆ ಕಾಲ್ ಮಾಡಿದ್ರೆ ನಿಮಗೆ ಎಲ್ಲ ರೀತಿಯ ಮಾಹಿತಿಯನ್ನು ಕೂಡ ಅವರು ಕೊಡ್ತಾರೆ ಇದು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗಣ ಮುಂದಿನ ವಿಡಿಯೋದಲ್ಲಿ